ನಮಸ್ತೆ ವೀಕ್ಷಕರು. ಅಕ್ಟೋಬರ್ನಲ್ಲಿ ನಡೆಯಲಿರುವ ಬಹುನಿರೀಕ್ಷಿತ ಐಸಿಸಿ ಪುರುಷರ ಟಿ20 ವಿಶ್ವಕಪ್ ಟೂರ್ನಿಗೆ ಭಾರತ ತಂಡ ಪ್ರಕಟವಾಗಿದೆ. ಊಹಿಸಲಾಗದ ಕೆಲವು ಅಚ್ಚರಿಯ ಬೆಳವಣಿಗೆಗಳು ನಡೆದಿವೆ. ಪ್ರಮುಖವಾಗಿ 2018 ಸೀಮಿತ ವೇಗದ ಕ್ರಿಕೆಟ್ನಲ್ಲಿ ಭಾರತದ ನಂಬರ್ 1 ಸ್ಪಿನ್ನರ್ ಆಗಿ ಗುರುತಿಸಿಕೊಂಡ ಯಜುವೇಂದ್ರ ಚಹಲ್ ಅವರನ್ನು ತಂಡದಿಂದ ಕೈಬಿಡಲಾಗಿದೆ. ಬದಲಿಗೆ ವರುಣ್ ಚಕ್ರವರ್ತಿ ಮತ್ತು ರಾಹುಲ್ ಚಹರ್ಗೆ ಅವಕಾಶ ಕಲ್ಪಿಸಲಾಗಿದೆ. ಇದರ ನಡುವೆ ಚಹಲ್ ಆಯ್ಕೆಯಾಗದಿರಲು ಕಾರಣವೇನು ಎಂಬ ಪ್ರಶ್ನೆಯೊಂದು ಹುಟ್ಟಿಕೊಂಡಿದೆ. ಇದಕ್ಕೆ ಬಿಸಿಸಿಐ ಆಯ್ಕೆ ಸಮಿತಿ ಅಧ್ಯಕ್ಷ ಚೇತನ್ ಶರ್ಮಾ ಉತ್ತರಿಸಿದ್ದಾರೆ. ಚಹಲ್ರನ್ನು ಕೈಬಿಟ್ಟ ಬಗ್ಗೆ ಮಾಹಿತಿ ನೀಡಿರುವ ಚೇತನ್ ಶರ್ಮಾ, ನಮಗೆ ವೇಗವಾಗಿ ಬೌಲಿಂಗ್ ಮಾಡುವ ಸ್ಪಿನ್ನರ್ಗಳ ಅವಶ್ಯಕತೆ ಇತ್ತು. ಇದು ನಮ್ಮ ಮೊದಲ ಆದ್ಯತೆಯಾಗಿತ್ತು. ಹೀಗಾಗಿ ಅಂತಹ ಸ್ಪಿನ್ನರ್ಗಳನ್ನು ಆಯ್ಕೆ ಮಾಡಿದ್ದೇವೆ. ಇಲ್ಲಿ ಚಹಲ್ಗಿಂತ ರಾಹುಲ್ ಚಹರ್ ಸ್ಪಿನ್ ವೇಗವಾಗಿದೆ. ಹೀಗಾಗಿ ಚಹಲ್ ಬದಲಿಗೆ ಚಹರ್ ಅನ್ನು ಆಯ್ಕೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಇದರೊಂದಿಗೆ ಚಹಲ್ ಯಾಕೆ ಆಯ್ಕೆ ಆಗಿಲ್ಲ ಎಂಬ ಪ್ರಶ್ನೆಗೆ ಉತ್ತರ ಸಿಕ್ಕಂತಾಗಿದೆ. ಇದಾಗಿಯೂ ರಾಹುಲ್ ಚಹರ್ಗೆ ಹೋಲಿಸಿದರೆ ಯತಿ ಚಹಲ್ ಉತ್ತಮ ಸ್ಪಿನ್ನರ್ ಎಂಬುದರಲ್ಲಿ ಡೌಟೇ ಇಲ್ಲ. ಯುಎಇನಲ್ಲಿ ನಡೆದ ಕಳೆದ ಸೀಸನ್ ಐಪಿಎಲ್ನಲ್ಲಿ ಚಹಲ್ 21 ವಿಕೆಟ್ ಉರುಳಿಸಿ ಯಶಸ್ವಿ ಸ್ಪಿನ್ನರ್ ಎನಿಸಿಕೊಂಡಿದ್ದರು. ಆದಾಗ್ಯೂ ಅವಕಾಶ ವಂಚಿತರಾಗಿದ್ದು ದುರಾದೃಷ್ಟ ಎನ್ನಬಹುದು. ನಿಮ್ಮ ಪ್ರಕಾರ ರಾಹುಲ್ ಚಹರ್ ಹಾಗೂ ಯುವೇಂದ್ರ ಚಹಲ್ ಇಬ್ಬರಲ್ಲಿ ಯಾರು ಬೆಟರ್ ಸ್ಪಿನ್ನರ್ ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಧನ್ಯವಾದಗಳು.